ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಪಿಜರಡ ಪಿ ಟ್ವೆಂಟಿ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂದ್ರೆ, ನನ್ನ ಎರಡು ಅಂದ್ರೆ ಬ್ರೀಡಿಂಗ್ ಪೇರ್ಗಳದು ಮರಿಯಾಗಿದೆ. ಹಾಗೆ ಇನ್ನ ಇಲ್ಲಿ ನೋಡಿದ್ರೆ ನಮ್ಮ ಬ್ರೀಡಿಂಗ್ ಪೇರ್ಗಳನ್ನ ಎರಡು ಬ್ರೀಡಿಂಗ್ ಆಗೋದಕ್ಕೆ ಬಿಟ್ಕೊಂಡಿದ್ದೀನಿ. ನನ್ನ ಮುಂದೆ ಆ ಬ್ರೀಡಿಂಗ್ ಆಗಿರೋದು ನೋಡಿಲ್ಲ, ಮಾತ್ರ ಸಾಕಾರ ಕಿತ್ತಾಡುತ್ತೆ ಅಕ್ಕಿ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ, ಗೂಡಲ್ಲಿ ಬಿಟ್ಟರೆ ಸಾಕು ಕಿತ್ತಾಡುತ್ತೆ. ಓಕೆ, ವಿಡಿಯೋ ಶೇರ್ ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ಈಗ ವಿಡಿಯೋ ಶೇರ್ ಮಾಡೋಣ. ಓಕೆ, ಇಲ್ಲಿ ಕೆಳಗಡೆ ಫಸ್ಟು ಕೆಳಗಡೆ ಗೂಡ್ಗೋದ್ರೆ ನಾನು ನೋಡ್ತಾ ಇದ್ದೀರಲ್ಲ ನಮ್ಮ ಪಟಗಳು ಎರಡು ಸೇಮ್ ಅದರ ಅಪ್ಪನ ಥರ ಬರ್ತಾ ಇದೆ. ಅದರ ಅಮ್ಮಂದು ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಓಕೆ, ಒಂದು ನಿಮಿಷ. ಇದರಲ್ಲಿ ಈ ಪಟ ಓಕೆ ನೋಡಿ, ಅದ್ರ ಅಮ್ಮ ಹೋಗಿ ಯಾವ ಥರ ಕುಕ್ಕೊತಾ ಇದೆ. ಮರಿನ ಸಹ ಮುಟ್ಟಾಕ್ ಬಿಡ್ತಾ ಇಲ್ಲ. ಓಕೆ, ಮರಿನ ಕೈಗೆ ಎತ್ಕೊಳ್ಳೋಣ ತಾಳಿ, ಅಂದರೆ ಟ್ರೈ ಸಮೇತ ಎತ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಎಷ್ಟು ವ್ಯತ್ಯಾಸ ಇದೆ ಈ ಮರಿಗೆ ಮತ್ತು ಈ ಮರಿಗೆ, ತುಂಬ ವ್ಯತ್ಯಾಸ ಇದೆ. ಒಂದೇ ಒಂದು ಐದು ಅವರಿಗೆ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ. ಓಕೆ, ಪಾಪ ಅದು ಮಲ್ಕೊಂಡಿದೆ ಅನ್ಕೊತೀನಿ. ಓಕೆ, ಬಿಡೋಣ ಪಾಪ, ಅದ್ರಪ್ಪ ಫುಲ್ಲು ಜೋಶಲ್ಲಿದೆ. ಓಕೆ ಓಕೆ ಓಕೆ, ಅದ್ರ ಬಗ್ಗೆ ಏನು ಮಾತಾಡೋದಂತಿಲ್ಲ. ಈ ಮರಿಗೆ ಸ್ವಲ್ಪ ಸಣ್ಣ ಇದೆ ಅಷ್ಟೇ ನೋಡಿ, ಸಾಕ ಸಣ್ಣ ಇದೆ. ಈಗೇನೋ ಮರಿಯಾಗಿದೆಯೇನೋ ಅಂತ ಅನ್ಕೊಬೇಕು. ಇನ್ನು ಇಲ್ಲಿ ಮೇಲ್ಗಡೆ ಬಂದರೆ ನಮ್ಮ ಮಕ್ಷಿ ಪಟ ಕೊನೆಗೂ ಬಂದಿದೆ. ಕೆಳಗೆ ನೋಡ್ತಾ ಇದ್ದೀರಲ್ಲ ಎರಡು ಮರಿ ಒಟ್ಟಿಗೆ ಆಗಿದೆ. ಅದಕ್ಕೆ ನಾನು ಹೇಳೋದು ತುಂಬ ಜನಕ್ಕೆ, ಆ ಕತ್ಮಾಸಕ್ಕಿ ಮೊಟ್ಟೆ ಇಕ್ಕಿದ್ರೆ ಮೊಟ್ಟೆನ ಸಪ್ರೇಟ್ ಮಾಡ್ಕೊಳ್ಳಿ, ಮೊದಲನೇ ಮೊಟ್ಟೆನ, ಹಾಗೆ ಎರಡನೇ ಮೊಟ್ಟೆನ ಯಾವತ್ತಿಕ್ಕುತ್ತೋ ಆವತ್ತು ಆ ಮೊಟ್ಟೆ ಜೊತೆ ಫುಲ್ ಇಕ್ಕಿ, ಆಗ ಆರಾಮಾಗಿ ಎರಡು ಒಂದು ದಿವಸ ಮರಿಯಾಗುತ್ತೆ. ಇದು ಯಾಕೆ ಈ ಥರ ಆಯಿತು ಅಂತ ನನಗೆ ಡೌಟ್. ಯಾಕಪ್ಪ ಒಂದು ಮರಿ ದಪ್ಪ ಬಂದಿದೆ, ಒಂದು ಮರಿ ಸಣ್ಣ ಬಂದಿದೆ, ಸ್ವಲ್ಪ ಡೌಟ್ ಇದೆ. ಇನ್ನು ಮರಿ ಸ್ವಲ್ಪ ದಪ್ಪ ಆಗಿ ಸ್ವಲ್ಪ ಕಂಡುಬಿಟ್ರೆ ಮರಿನ ಸಪ್ರೇಟ್ ಮಾಡ್ತೀನಿ, ಯಾಕೆಂದ್ರೆ ಆ ಮರಿ ಸಕ್ಕತ್ ಸಣ್ಣ ಇದೆ ಅದಕ್ಕೋಸ್ಕರ. ಓಕೆ, ಇಲ್ಲಿ ನಮ್ಮ ಸುರ್ಮಿ ಗಂಡು ಫುಲ್ಲು ಮಸ್ತಿಲಿದೆ. ಓಕೆ, ನಮ್ಮ ಅಕ್ಕಿ ಬಿಡಲ್ಲ ಅದಕ್ಕೋಸ್ಕರ ಅಷ್ಟೇ, ಹಿಡ್ಕೊಂಡು ಓಡಿಸ್ಬಿಡೋಣ. ಅದು ಏಟ್ ಹೊಡಿಯುತ್ತೆ ನೋಡಿ. ಓಕೆ, ಏಟ್ ಹೊಡಿಯುತ್ತೆ ನೋಡಿದ್ರಲ್ಲ ಹತ್ತಿರದಲ್ಲೇ. ಅಕ್ಕಿ ಮಾತ್ರ ಅಕ್ಕಿ ಬಗ್ಗೆ ಮಾತಾಡೋಂಗಿಲ್ಲ, ಅಕ್ಕಿ ಒಳ್ಳೆ ಅಕ್ಕಿ ನಮ್ಮ ಸುರ್ಮಿ ಇವು. ಇನ್ನು ಮರಿ ನೋಡ್ಕೊಬೇಕು, ಆದಷ್ಟು ಚೆನ್ನಾಗಿ ನೋಡ್ಕೊಬೇಕು. ಈ ಮರಿ ಈ ಕಡೆ ಕೆಳಗಡೆ ನಮ್ಮ ಚೀನಿ ಮರಿ ಸ್ವಲ್ಪ ದಪ್ಪ ಆಗ್ತಿದ್ದಂಗೆ, ಆ ಸುರ್ಮಿನ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ, ಇದ್ರ ಜೊತೆ ಕಿತ್ತಾಕ್ತೀನಿ. ಇನ್ನ ಟೈಮ್ ಇದೆ, ಇನ್ನ ಒಂದು ಹತ್ತು ದಿವಸನಾರ ಬಿಟ್ಬಿಡ್ತೀನಿ, ಆ ಮರಿ ಕಂಡುಬಿಡೋ ತನಕ ನನ್ನ ಕೈಗೆ ಎತ್ಕೊಳ್ಳೋ ತನಕ ಬಿಟ್ಬಿಡ್ತೀನಿ. ಈ ಮರಿಗಳು ನೋಡಬೇಕು ಯಾವ ಥರ ಬರುತ್ತೆ ಅಂತ. ಸ್ವಲ್ಪ ಕ್ಲಾರಿಟಿ ಇಲ್ಲ, ಇನ್ನೂ ಸ್ವಲ್ಪ ಈ ಸೈಜ್ ಆಗೋ ತನಕ ಗೊತ್ತಾಗುತ್ತೆ. ನೋಡಿ ಮರಿ ಯಾವ ಥರ ಇದು ಮಾಡ್ತಾನೆ, ಆ್ಯಕ್ಟಿವ್ ಆಗಿದೆ ನೋಡೋಣ ಇನ್ನು ಏನೇನಾಗುತ್ತೆ ಅಂದ್ಬಿಟ್ಟು. ನಾಳೆ ನನ್ನ ಅಕ್ಕಿ ಚಕ್ಕರಿಗೆ ಬಿಡಬೇಕು, ಅದು ಬಿಟ್ಟರೆ ಏನಿಲ್ಲ. ಪಟಗಳಿಗೆಲ್ಲ ಈಗ ಊಟ ಮಾಡ್ಕೊಂಡು ಅಂದರೆ ಊಟ ಮಾಡಿಸ್ಬೇಕು, ಕಡಲೆಕಾಳು ನೆನೆಸಿದ್ದೀನಿ, ಕಡಲೆಕಾಳೆಲ್ಲ ತಿನ್ನಿಸಿ ಇದು ಮಾಡಬೇಕು. ಇನ್ನು ಈ ಪೇರ್ಗಳನ್ನ ಡೈಲಿ ಈಚೆಗೆ ಬಿಡ್ತೀನಿ, ಹೆಸರುಕಾಳು ಕಡಲೆಕಾಳು ಎಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗೆ ಬ್ರೀಡ್ ಆಗಲಿ ಅಂದ್ಬಿಟ್ಟು. ಆದರೆ ಸ್ವಲ್ಪ ಕಿತ್ತಾಡುತ್ತೆ ಅಕ್ಕಿ, ಇನ್ನೂ ಜೊತೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಮೇಲೆ ಏನು ಮಾಡ್ತೀನಿ ಅಂದರೆ ಇದನ್ನು ಬೆಳಗ್ಗೆ ಹೊತ್ತು ಈ ಬಾಕ್ಸ್ ಒಳಗೆ ಹಾಕ್ತೀನಿ, ಚೋರಿ ಬಾಕ್ಸ್ ಒಳಗೆ ಹಾಕಿ ಎರಡು ಜೊತೆ ಆಗೋ ತನಕ ಚೋರಿ ಬಾಕ್ಸ್ ಒಳಗೆ ಹಾಕ್ತೀನಿ. ಆರಾಮಾಗೆ ಕಂಫರ್ಟಾಗೆ ಬ್ರೀಡಿಂಗು ಸಹ ಆಗ್ಬೋದು, ಒಂದು ಜೊತೆ ಆರಾಮಾಗಿ ಬಿಡ್ಕೊಬೋದು ಅದರೊಳಗೆ ನೋಡೋಣ. ಆದಷ್ಟು ಚೆನ್ನಾಗಿ ಬ್ರೀಡ್ ಆಗಬೇಕಷ್ಟೇ ಅಕ್ಕಿ, ಇನ್ನು ನಮ್ಮ ಕತಂಗ ಬಗ್ಗೆ ಮಾತಾಡೋಂಗಿಲ್ಲ, ದೂಸರ ಏನಿಲ್ಲ ನೋಡೋಣ. ಪಟ ಯಾವ ಥರ ಬರುತ್ತೆ, ಕತಂಗ ಥರ ಬರುತ್ತಾ ಚೀನಿ ಥರ ಬರುತ್ತಾ ಅನ್ನೋ ಸ್ವಲ್ಪ ಡೌಟ್ ಇದೆ. ಕೆಳಗಡೆ ರಾಗಿ ಚೆಲ್ಲಿತ್ತು, ಅದನ್ನೆಲ್ಲ ತಿಂತಾ ಇದೆ. ನಮ್ಮ ತುಂಬ ಜನ ಕಮೆಂಟ್ ಮಾಡಿರೋ, ಬ್ರೋ ಮಕ್ಷಿ ಪಟ ಆಗಲಿಲ್ವಾ ತೋರಿಸಿ ಬ್ರೋ ಅಂತೆಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಅದನ್ನು ಬಿಟ್ಟರೆ ಇನ್ನೇ ಏನಿಲ್ಲ. ಓಕೆ, ಮಕ್ಷಿ ಮೇಲಿದೆ, ಹೋಗಿ ಕಾವು ಕುತ್ಕೊಂಡಿದೆ ಅದು. ಓಕೆ, ಅದು ಪಾಪ ಊಟ ಆಗ್ತಾರೆ ಅನ್ನೋದು ಕಾಯ್ತಾ ಇದೆ, ಊಟ ಎಲ್ಲ ಹಾಕ್ಕೊಬೇಕು. ಇಷ್ಟನ್ನ ವಿಡಿಯೋ ಮಾಡಬೇಕಿತ್ತು, ತುಂಬ ಜನ ಕೇಳ್ತಾ ಇರೋ ಬ್ರೋ ಮಕ್ಷಿ ಪಣ ತೋರಿಸಿ ಅಂದ್ಬಿಟ್ಟು. ಇನ್ನು ಪೂರ್ತಿ ಸ್ವಲ್ಪ ದಪ್ಪ ಆದ ಮೇಲೆ ನೀಟಾಗಿ ವಿಡಿಯೋ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.